ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು. ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೂಗಿಗೆ ಎಣ್ಣೆ ಹಾಕೋದ್ರಿಂದ ಏನೆಲ್ಲ ಲಾಭಗಳನ್ನು ಪಡಿಬಹುದು ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ಈ ಒಂದು ಚಾನೆಲ್ನಲ್ಲಿ ಹಳೆಯ ಸಂಚಿಕೆಯಲ್ಲಿ ನವರಂಧ್ರಗಳಿಗೆ ಎಣ್ಣೆ ಹಾಕೋದ್ರಿಂದ ಏನೆಲ್ಲ ಲಾಭಗಳು ಸಿಗ್ತವೆ ಅನ್ನೋದು ಮಾಹಿತಿಯನ್ನು ಕೊಡಲಾಗಿತ್ತು. ಆದರೆ ಇವತ್ತು ಮೂಗಿಗೆ ಹಾಕೋದ್ರಿಂದ ಏನು ಲಾಭ ಸಿಗ್ತದೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಮೂಗಿಗೆ ಎಣ್ಣೆ ಹಾಕೋದ್ರಿಂದ ಹಲವಾರು ರೀತಿಯ ಲಾಭಗಳನ್ನು ಪಡಿಬಹುದು. ಪ್ರತಿನಿತ್ಯ ಮೂಗಿಗೆ ಎಣ್ಣೆ ಹಾಕೋದ್ರಿಂದ ನಮ್ಮ ಕಾಗ್ನೇಟಿವ್ ಫಂಕ್ಷನ್ ಏನಿದೆ ಅದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತದೆ. ಅಂದರೆ ನಮ್ಮ ಮಿದುಳಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯ. ಯಾರಿಗೆ ಜ್ಞಾಪಕ ಶಕ್ತಿ ಕೊರತೆ ಇದೆ, ಯಾರಿಗೆ ಸರಿಯಾಗಿ ನೆನಪಾಗೋದಿಲ್ಲ, ಮರುಕಳಿ ಅಂತ ಹೇಳ್ತಾರೆ, ಮರು ಹೆಚ್ಚಾಗ್ತದೆ, ಅಂಥವರು ಏನು ಮಾಡಬೇಕಂತ ಹೇಳಿದರೆ ಪ್ರತಿನಿತ್ಯ ಮೂಗಿಗೆ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಅಥವಾ ತುಪ್ಪವನ್ನು, ಆಕಳ ತುಪ್ಪವನ್ನು ಹಾಕೋದ್ರಿಂದ ನಮ್ಮ ಈ ನರದೌರ್ಬಲ್ಯತೆ ಸಮಸ್ಯೆ ಏನಿದೆ ಅಂದರೆ ಸರಿಯಾಗಿ ಫಂಕ್ಷನ್ ವರ್ಕ್ ಆಗ್ತಾ ಇರೋದಿಲ್ಲ, ಬ್ರೈನಲ್ಲಿ ಪ್ರೊಸೆಸ್ ಆಗ್ತಾ ಇರೋದಿಲ್ಲ, ಸರಿಯಾಗಿ ಸಿಗ್ನಲ್ಗಳು ಪಾಸ್ ಆಗ್ತಾ ಇರೋದಿಲ್ಲ, ಅಂಥ ಸಮಸ್ಯೆಗಳು ನಮ್ಮದು ಕಡಿಮೆ ಆಗ್ತಾ ಬರ್ತದೆ. ಈ ಕಾಗ್ನೇಟಿವ್ ಫಂಕ್ಷನ್ ಅನ್ನೋದೇನಿದೆ ಅದು ಹೆಚ್ಚು ಕ್ರಿಯಾಶೀಲವಾಗಿ ಆಗ್ತದೆ. ಇನ್ನು ಯಾರಿಗೆಲ್ಲ ತುಂಬ ನೆಗಡಿ, ಕಫ, ಕೆಮ್ಮು, ಪದೇ ಪದೇ ಅಲರ್ಜಿ ಕಾಡ್ತಾ ಇರ್ತದೆ ಅಂಥವ್ರು ನೀವೇನು ಮಾಡಬೇಕು ಅಂತ ಹೇಳಿದರೆ ಪ್ರತಿನಿತ್ಯ ರಾತ್ರಿ ಮಲಗುವಾಗ ಮೂಗಿಗೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು. ಸ್ವಲ್ಪ ಉರಿಯುತ್ತದೆ, ಮಕ್ಕಳಿಗೂ ಕೂಡ ಹಾಕ್ಬೋದು, ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಇದ್ದರೆ ಹಾಕ್ಬೋದು. ತುಂಬ ಚಿಕ್ಕ ಮಕ್ಕಳಿದ್ದರೆ ನೀವೇನು ಮಾಡಬೇಕು, ಆಕಳ ತುಪ್ಪವನ್ನು ಹಾಕಬೇಕು. ಮೂಗಿಗೆ ಹಾಕೋದ್ರಿಂದ ಎಷ್ಟೇ ಮೂಗು ಕಟ್ಕೊಂಡು ಉಸಿರಾಡಿಸೋಕ್ಕೆ ಸಮಸ್ಯೆ ಆದರೂ ಕೂಡ ಮೂಗಿಗೆ ಹಾಕಿ ಒಂದು 5 ನಿಮಿಷದ ಒಳಗಡೆ ಮೂಗು ಸರಾಗ ಆಗ್ತದೆ. ಆ ಕಟ್ಕೊಂಡಂತಹ ಗಂಟಲಲ್ಲಿ, ಎದೆಯಲ್ಲಿ ಕಟ್ಕೊಂಡಂತಹ ಕಫ ಏನಾಗ್ತದೆ ಅದು ನಿವಾರಣೆ ಆಗ್ತಾ ಬರ್ತದೆ. ಇವಾಗ ಮಳೆಗಾಲ ಶುರುವಾಯಿತು, ಪ್ರತಿ ಚಿಕ್ಕ ಮಕ್ಕಳಲ್ಲೂ ಕೂಡ ಈಗ ಸಾಮಾನ್ಯವಾಗಿ ಕಫ ಕೆಮ್ಮು ಸದಾ ಇರ್ತದೆ. ಇನ್ನು ಅದು ಕಡಿಮೆ ಆಗಬೇಕು ಅಂತ ಹೇಳಿದರೆ ನೀವು ರಾತ್ರಿ ಮಲಗುವಾಗ ಮಕ್ಕಳಿಗೆ ಸಾಸಿವೆ ಎಣ್ಣೆ ಅಥವಾ ಆಕಳ ತುಪ್ಪವನ್ನು ಮೂಗಿಗೆ ಹಾಕೋದನ್ನು ರೂಢಿಯಲ್ಲಿಡಬೇಕು. ಇದರಿಂದ ಮಕ್ಕಳಿಗೆ ರಾತ್ರಿ ಈ ಮೂಗು ಕಟ್ಟುವಂತಹ ಅಲರ್ಜಿ ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ. ಮೂಗು ಕಟ್ಟೋದ್ರಿಂದ ಏನಾಗ್ತದೆ, ಮಕ್ಕಳು ಸರಿಯಾಗಿ ರಾತ್ರಿ ನಿದ್ದೆ ಮಾಡೋದಿಲ್ಲ. ಹೀಗಾಗಿ ನೀವು ಪ್ರತಿನಿತ್ಯ ಮೂಗಿಗೆ ಎಣ್ಣೆಯನ್ನು ಸಾಸಿವೆ, ಸ್ವಲ್ಪ ದೊಡ್ಡವರಿದ್ದರೆ ಸಾಸಿವೆ ಎಣ್ಣೆ ಹಾಕ್ಬೋದು, ತುಂಬ ಚಿಕ್ಕ ಮಕ್ಕಳಿದ್ದರೆ ನೀವೇನು ಮಾಡಬೇಕು, ಆಕಳ ತುಪ್ಪವನ್ನು ಹಾಕಬೇಕು. ಇವಾಗ ಈ ನೋಸ್ ಸ್ಪ್ರೇಗಳಿಗಿಂತ, ಇನ್ಹೇಲರ್ಗಳಿಗಿಂತ ನೀವು ಇದನ್ನು ಉಪಯೋಗಿಸೋದ್ರಿಂದ ಹೆಚ್ಚು ಉಪಯೋಗ ಸಿಗ್ತದೆ. ಕಾರಣ ಏನಂತ ಹೇಳಿದ್ರೆ ಈ ಒಂದು ನೋಸ್ ಸ್ಪ್ರೇಗಳನ್ನು, ಇನ್ಹೇಲರ್ಗಳನ್ನು ಬಳಸೋದ್ರಿಂದ ಶ್ವಾಸಕೋಶಕ್ಕೆ ಸಮಸ್ಯೆ ಆಗ್ತದೆ. ಹೀಗಾಗಿ ನೀವು ಹೆಚ್ಚು ಈ ತುಪ್ಪ ಅಥವಾ ಎಣ್ಣೆಗಳನ್ನು ಹೆಚ್ಚು ಬಳಸೋದ್ರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಲ್ಲದೆ ಮೂಗು ಕಟ್ಟುವಂಥ ಸಮಸ್ಯೆ, ಈ ಕಫದ ಸಮಸ್ಯೆಯಿಂದ ನಿಮಗೆ ನಿವಾರಣೆ ಸಿಗ್ತದೆ. ಇನ್ನು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅಂಥದ್ದು ಕೂಡ ನಿವಾರಣೆ ಆಗ್ತದೆ. ಹೀಗಾಗಿ ಯಾರಿಗಾದರೂ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಪ್ರತಿನಿತ್ಯ ನೀವೇನು ಮಾಡಬೇಕು, ಎಣ್ಣೆಯನ್ನು ಹಾಕ್ತಾ ಬರಬೇಕು, ಎಣ್ಣೆ ಅಥವಾ ಆಕಳ ತುಪ್ಪವನ್ನು ಹಾಕ್ತಾ ಬರಬೇಕು. ಇದರಿಂದ ಏನಾಗ್ತದೆ, ನಿಮ್ಮ ಈ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ಇನ್ನು ಮೂಗಿಗೆ ಎಣ್ಣೆ ಹಾಕೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇದೆ ಅಂಥವ್ರು ನೀವೇನು ಮಾಡಬೇಕು, ಪ್ರತಿನಿತ್ಯ ಮಲಗುವಾಗ ಮೂಗಿಗೆ ಎಣ್ಣೆಯನ್ನು ಹಾಕ್ತಾ ಬರಬೇಕು. ತುಂಬ ಜನ ಕೇಳ್ತಾರೆ, ಇಲ್ಲ ನಾವು ತುಂಬ ಸಾರಿ ಪ್ರಯತ್ನ ಮಾಡಿದ್ದೀವಿ, ಮೂಗಿಗೆ ಪ್ರತಿನಿತ್ಯ ಎಣ್ಣೆ ಹಾಕ್ತೀವಿ ಆದರೂ ನಮಗೆ ನಿದ್ದೆ ಬರೋದಿಲ್ಲ ಅಂತ ಹೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ನಂಬಿಕೆ. ಎಲ್ಲ ರೀತಿ ಪ್ರಯತ್ನ ಮಾಡಿ ಮಾಡಿ ಯಾಕೆ ಅವ್ರಿಗೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು ಯಾಕೆ ಅವ್ರಿಗೆ ರಿಸಲ್ಟ್ ಸಿಕ್ಕಿರೋದಿಲ್ಲ ಅಂತ ಹೇಳಿದ್ರೆ, ಯಾವುದರಲ್ಲೂ ಕೂಡ ನಂಬಿಕೆ ಇಲ್ಲದೆ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳ್ದಂಥ ಅದನ್ನು ಮಾಡೋದು, ಇವ್ರು ಹೇಳ್ದಂಥ ಇದನ್ನು ಮಾಡೋದು, ಎಲ್ಲವನ್ನು ಪ್ರಯತ್ನ ಮಾಡಿ 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 ಅವ್ರ ಮನಸ್ಸು ಏನಾಗ್ಬಿಟ್ಟಿರ್ತದೆ ಅಂತ ಹೇಳಿದ್ರೆ, ನನಗೆ ಏನು ಮಾಡಿದರೂ ಕೂಡ ನನಗೆ ಹುಷಾರಾಗೋದಿಲ್ಲ, ನಾನೆಲ್ಲ ಪ್ರಯತ್ನ ಮಾಡಿಬಿಟ್ಬಿಟ್ಟಿದ್ದೀನಿ, ನನಗೇನೂ ಆಗೋದಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ಗೆ ಅವರು ಬಂದು ನಿಂತುಕೊಂಡಿರ್ತಾರೆ. ಹೀಗಾಗಿ ಏನಾಗ್ತದೆ, ಅವ್ರಿಗೆ ಎಷ್ಟೇ ಔಷಧಿಗಳನ್ನು ಕೊಟ್ಟರೂ ಕೂಡ, ಟ್ರೀಟ್ಮೆಂಟ್ ಮಾಡಿದರೂ ಕೂಡ, ಮನೆ ಮದ್ದು ಹೋಗಲಿ ನೀವು,
ಎಷ್ಟೆಷ್ಟೋ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿ ಹುಷಾರಾಗದೆ ಬಂದಂಥವ್ರು ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ ಅವರ ಮನಸ್ಥಿತಿ. ಹೀಗಾಗಿ ಈ ಚಿಕಿತ್ಸೆಯಲ್ಲಿ ಮನೆ ಮದ್ದೆ ಆಗಲಿ ಅಥವಾ ಚಿಕಿತ್ಸೆಗಳನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲೇ ಆಗಿರಲಿ, ಮನಸ್ಸು ತುಂಬ ಮುಖ್ಯ ಆಗ್ತದೆ. ಯಾಕಂದರೆ ಕೊಡುವಾಗ ಎಲ್ಲರಿಗೂ ಒಂದೇ ರೀತಿ ಅವರ ಒಂದು ಸಮಸ್ಯೆಗೆ ಆಧಾರವಾಗಿಯೇ ಚಿಕಿತ್ಸೆಗಳನ್ನ ಕೊಟ್ಟಿರ್ತೀವಿ. ಆದರೆ ಕೆಲವೊಂದ್ಸಲ ಏನಾಗ್ತದೆ, ಅದು ಅವರಿಗೆ ವರ್ಕ್ ಆಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಅವರ ದುರ್ಬಲವಾದಂತಹ ಮನಸ್ಸು, ಅಪನಂಬಿಕೆ. ಹೀಗಾಗಿ ನಂಬಿಕೆ ತುಂಬ ಮುಖ್ಯ ಆಗ್ತದೆ. ಹೀಗಾಗಿ ನೀವು ಯಾವುದೇ ಮನೆಮದ್ದುಗಳನ್ನ ಪ್ರಯತ್ನ ಮಾಡುವಾಗ ನೀವೇನು ಮಾಡಬೇಕು, ನಂಬಿಕೆಯಿಂದ ಪ್ರಯತ್ನ